ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಯಾವಾಗ ಪ್ರಸಾರವಾಗಲಿದೆ ಅನ್ನೋ ಬಗ್ಗೆ ವಾಹಿನಿ ಇನ್ನು ಅಧಿಕೃತ ಮಾಹಿತಿ ಕೊಟ್ಟಿಲ್ಲ ಆದರೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಬಿಗ್ ಬಾಸ್ ಶುರುವಾಗಲಿದೆ ಎನ್ನಲಾಗ್ತಿದೆ ಹೌದು ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಆರಂಭಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿವೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಬಿಗ್ ಬಾಸ್ ಶುರುವಾಗುತ್ತೆ ಅಂತ ಹೇಳಲಾಗ್ತಿದೆ ಅನುಬಂಧ ಅವಾರ್ಡ್ಸ್ ಮುಗಿದ ನಂತರ ಈ ರಿಯಾಲಿಟಿ ಶೋ ಶುರುವಾಗುವುದು ಬಹುತೇಕ ಖಚಿತವಾಗಿದೆ ಇನ್ನು ಕಿರುತೆರೆಯ ಬಹು ನಿರೀಕ್ಷಿತ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡದಲ್ಲಿ ಭಾಗವಹಿಸಲು ಬಹಳಷ್ಟು ಜನ ಪ್ರಯತ್ನ ಮಾಡ್ತಾರೆ ಆದರೆ ಲಕ್ ಇಲ್ಲಿ ಎಲ್ಲರ ಕೈ ಹಿಡಿಯಲ್ಲ ಹಾಗಾದರೆ ಈ ಬಾರಿ ಬಿಗ್ ಬಾಸ್ಗೆ ಹೋಗ್ತಿರೋ ಫೈನಲಿಸ್ಟ್ ಯಾರು ನೋಡೋಣ ಬನ್ನಿ ಹೌದು ಈ ಬಾರಿ ಬಿಗ್ ಬಾಸ್ ಸೀಸನ್ ಶುರು ಮಾಡಿದ್ರೆ ಈ ಮೊದಲು ಓಟಿಟಿಗೆ ಸ್ಪರ್ಧಿಗಳ ಆಯ್ಕೆಯಲ್ಲಿ ಮಾಡಿದ ಎಡವಟ್ಟನ್ನು ಈಗ ಮಾಡಕ್ಕೆ ಹೋದ್ರೆ ಶೋ ಫ್ಲಾಪ್ ಆಗುತ್ತೆ ಹೀಗಾಗಿ ಸ್ಪರ್ಧಿಗಳ ಆಯ್ಕೆ ವಿಚಾರದಲ್ಲಿ ವಾಹಿನಿ ಸಾಕಷ್ಟು ಕಸರತ್ತು ನಡೆಸಿದ್ದು ಕುಖ್ಯಾತಿ ಪಡೆದು ಫೇಮಸ್ ಆದವರನ್ನ ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಫೇಮಸ್ ಆಗಿರೋರನ್ನ ಬಿಗ್ ಬಾಸ್ಗೆ ಕರೆತರಲು ವಾಹಿನಿ ರೆಡಿಯಾಗಿದೆ ಈಗಾಗಲೇ ಹಲವರಿಗೆ ವಾಹಿನಿ ಕಡೆಯಿಂದ ಆಹ್ವಾನ ಕೂಡ ಹೋಗಿದೆ ಎನ್ನಲಾಗ್ತಿದೆ ಬಟ್ಟೆ ಬಿಚ್ಚಿ ಅರೆ ಬರೆ ಬಟ್ಟೆ ತೊಟ್ಟು ಜನರಿಂದ ಉಗುಸ್ಕೊಳ್ಳೋರನ್ನ ಹೊರಗಿಟ್ರೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಒಳ್ಳೆಯದು ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ ಹೀಗಾಗಿ ಶಿವರಾಜ್ ಕೆ ಆರ್ ಪೇಟೆ ಅವರಿಗೆ ಇರುವಂತಹ ಹಾಸ್ಯ ಪ್ರಜ್ಞೆ ಅವರಿಗಿರುವಂತಹ ಜನಮನ್ನಣೆಯಿಂದ ವಾಹಿನಿಯವರನ್ನ ಬಿಗ್ ಬಾಸ್ಗೆ ಬರುವಂತೆ ಆಹ್ವಾನ ನೀಡಿದೆ ಅಂತ ಹೇಳಲಾಗ್ತಿದೆ ಏನು ಯುವಕರ ಹಾಟ್ ಫೇವ್ರೇಟ್ ಮಾತ್ರವಲ್ಲ ಎಲ್ಲರ ಮನಗೆದ್ದ ಡಾಕ್ಟರ್ ಬ್ರೋಗೂ ಕೂಡ ಆಹ್ವಾನ ಹೋಗಿತ್ಯಂತೆ ಯಾಕಂದರೆ ವೀಕೆಂಡ್ ಕಾರ್ಯಕ್ರಮಕ್ಕೆ ಇವರನ್ನ ಕರೆಸುವಂತೆ ಕೇಳಿಕೊಂಡಿದ್ದಾಗ ಅದನ್ನು ವಾಹಿನಿಯವರು ತಿರಸ್ಕರಿಸಿದ್ರು ಹೀಗಾಗಿ ಇದು ಬಿಗ್ ಬಾಸ್ಗೆ ವರ್ಕೌಟ್ ಆಗತ್ತೆ ಹೀಗಾಗಿ ಡಾಕ್ಟರ್ ಬ್ರೋ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರಂತೆ ಏನು ಕಲರ್ಸ್ ಕನ್ನಡದ ಕಾಮಿಡಿ ಶೋಗಳಿಂದಲೇ ಫೇಮಸ್ ಆಗಿ ಆಗಿರೋ ಚಂದ್ರಪ್ರಭಾ ಕೂಡ ಈ ಬಾರಿಯ ಬಿಗ್ ಬಾಸ್ ಫೈನಲಿಸ್ಟ್ ಅಂತೆ ಸ್ಯಾಂಡಲ್ವುಡ್ಗೆ ಹೀರೋಯಿನ್ ಆಗಿ ಎಂಟ್ರಿ ಪಡೆದಿರುವ ನಿರೂಪಕಿ ಹಾಗೂ ನಟಿ ಜಾಹ್ನವಿ ಕೂಡ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಾರೆ ಏನು ಶನಿ ಸೀರಿಯಲ್ ಮೂಲಕ ಕಿರುತೆರೆ ಲೋಕಕ್ಕೆ ಎಂಟ್ರಿ ಕೊಟ್ಟ ಸಂಪಿಗೆ ರಾಜೇಶ ಎಲ್ಲರ ಗಮನ ಸೆಳೆದಿರುವ ಸುನಿಲ್ಗೆ ಬಿಗ್ ಬಾಸ್ ವೇದಿಕೆ ನೀಡಲಿದೆಯಂತೆ ಇನ್ನು ಕಲರ್ಸ್ ಕನ್ನಡದ ಜೊತೆ ಅಸೋಸಿಯೇಟ್ ಆಗಿರುವ ಮಾಸ್ಟರ್ ಆನಂದ್ ಅವರ ತಮ್ಮ ಅರುಣ್ ಹರಿಹರನ್ ಕೂಡ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಮೋಡಿ ಮಾಡಲಿದ್ದಾರಂತೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋ ರಕ್ಷಕ್ ಬುಲೆಟ್ ಕೂಡ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿ ಅಂತ ಹೇಳಲಾಗ್ತಿದ್ದು ಸಾಕಷ್ಟು ಟ್ರೋಲ್ ಹಾಗೂ ರೋಸ್ಟ್ ಆಗ್ತಿರೋ ರಕ್ಷಕ್ ಇದ್ರೆ ಶೋ ಚೆನ್ನಾಗಿರುತ್ತೆ ಅನ್ನೋದು ವಾಹಿನಿಯ ಲೆಕ್ಕಾಚಾರ ಇನ್ನು ಮೊನೆಯಷ್ಟೇ ಕೌಟುಂಬಿಕ ವಿಚಾರದಲ್ಲಿ ಜೈಲು ವಾಸಕ್ಕೆ ಗುರಿಯಾಗಿದ್ದ ಅಭಿನಯ ಕೂಡ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸರಿಗಮಪ್ಪ ಖ್ಯಾತಿಯ ಅಖಿಲ ಪಜಿಮಣ್ಣು ಕೂಡ ಸಂಗೀತ ಕ್ಷೇತ್ರದಿಂದ ಬಿಗ್ ಬಿ ಅಂಗಳಕ್ಕೆ ಎಂಟ್ರಿ ಕೊಡೋದು ಕನ್ಫರ್ಮ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕುಖ್ಯಾತಿ ಪಡೆದು ಡ್ರೋನ್ ಹಾರಿಸಿ ನಾಟಕವಾಡೋ ಡ್ರೋನ್ ಪ್ರತಾಪ್ನನ್ನ ಕೂಡ ಬಿಗ್ ಬಾಸ್ ಮನೆಗೆ ಕರೆಸ್ತಾರಂತೆ ಇನ್ನು ಉತ್ತರ ಕರ್ನಾಟಕದ ಮಲ್ಲು ಜಮಖಂಡಿ ಅವರಿಲ್ಲ ಅಂದ್ರೆ ಸಾಕಷ್ಟು ಕಿರುಚಿತ್ರಗಳ ಮೂಲಕ ಒಳ್ಳೆ ಹೆಸರು ಮಾಡಿರೋ ನಿಂಗ್ರಾಜ್ ಸಿಂಗಡಿ ಅವರನ್ನ ಬಿಗ್ ಬಾಸ್ ಮನೆಗೆ ಕಳಿಸುವ ಪ್ಲಾನ್ ನಲ್ಲಿ ವಾಹಿನಿ ಇದ್ದು ಒಳ್ಳೆ ಸ್ಪರ್ಧಿಗಳಿದ್ರೆ ಒಳ್ಳೆಯದ್ದು ಇಲ್ಲವಾದ್ರೆ ಜನ ಬಿಗ್ ಬಾಸ್ ಶೋನ ನೋಡದೆ ತಿರಸ್ಕಾರ ಮಾಡ್ತಾರೆ ಅನ್ನೋ ಭಯ ಕೂಡ ಆಯೋಜಕರಿಗೆ ಇರೋದ್ರಿಂದ ಸ್ಪರ್ಧಿಗಳ ಆಯ್ಕೆ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಶೋಗೆ ಬರಬೇಕು ಕಮೆಂಟ್ ಮಾಡಿ ಥ್ಯಾಂಕ್ ಯು